आप देख रहे हैं यूटीवी न्यूज, मैं आपके साथ महबूब शेख। बीजापुर में महिला कांग्रेस भवन की भूमि पूजा। आज बीजापुर शहर के कांग्रेस ऑफिस के ऊपर महिला कांग्रेस के लिए अलग से कार्यालय बनाने की बुनियाद रखी गई, जिसमें इंचार्ज मिनिस्टर डॉक्टर एमबी पाटिल के हाथों खुदाली डालकर इसकी शुरुआत की गई। इस मौके पर कांग्रेस के कई महिलाएं मौजूद थे। देखिए ये पूरी रिपोर्ट। ओम कल्याण बुधगात्राय कार्मिणा तत्प्रदाय दे श्रीमद् वेंकटनाथाय श्रीनिवास। Thank you.
ಎಲ್ಲರಿಗೂ ನಾಡಿನ ಜನತೆಗೆ ವಿಜಯಪುರ ಜಿಲ್ಲೆಯ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಾಡಿನಾದ್ಯಂತ ದೇಶಾದ್ಯಂತ ಇವತ್ತು ನಾವು ನವರಾತ್ರಿಯನ್ನು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೇವೆ. ದಸರಾ ಹಬ್ಬ ಇದು ದುಷ್ಟಶಕ್ತಿಯನ್ನು ಮಟ್ಟಿ ಹಾಕಿ ಒಳ್ಳೆಯದನ್ನು ಕಾಲಗಳು ಬರಬೇಕು ಅಂಥೇಳಿ ಇದರ ಒಂದು ಸಂಕೇತ. ಈ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ತಾಯಿಯ ರೂಪದಲ್ಲಿ ದುರ್ಗಾ ತಾಯಿಯನ್ನು ಕಾಣ್ತೇವೆ. ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುರ್ಗಾ ದೇವಿ ಉತ್ಸವನ ನಾವು ಕಾಣ್ತೇವೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಶಹರ್ಗಳಲ್ಲಿ ಪಟ್ಟಣಗಳಲ್ಲಿ ಕೂಡ ನಾವು ಇವತ್ತು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದುಷ್ಟ ಶಕ್ತಿಗಳು ತೊಲಗಲಿ ಒಳ್ಳೆಯ ಕಾಲ ಬರಲಿ ಅಂತೇಳಿ ತಾಯಿ ದುರ್ಗಾದೇವಿಯಲ್ಲಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ಇಂದು ಈ ಸಂದರ್ಭದಲ್ಲಿ ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ನವರು ಅವರು ಈ ಜಿಲ್ಲಾ ಕಾಂಗ್ರೆಸ್ ಕಟ್ಟಡದ ಮೇಲೆ ತಮ್ಮದೇ ಆದಂಥ ಒಂದು ಅಂತಸ್ತು ಒಂದು ಫ್ಲೋರ್ ಬೇಕು ಅಂಥೇಳಿ ಅವರು ಇಂದು ಇದನ್ನು ಪೂಜೆಯನ್ನು ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಎಲ್ಲರೂ ಕೂಡಿ ಈ ಒಂದು ಅಂತಸ್ತನ್ನು ಒಂದು ಫ್ಲೋರನ್ನು ಅವ್ರಿಗೆ ಕಚ್ಚಿಕೊಟ್ಟು ಇಲ್ಲಿ ಮಹಿಳಾ ಕಾಂಗ್ರೆಸ್ನ ಚಟುವಟಿಕೆಗಳು ಸಂಘಟನೆ ಇದೆಲ್ಲವೂ ಕೂಡ ನಡೀತದಂಥ ಆಶಿಸ್ತಾನೆ. ಈಗಾಗಲೇ ನಮ್ಮ ಸರ್ಕಾರ ಮಹಿಳೆಯರಿಗಾಗಿ ಭಾಳಷ್ಟು ಕ್ರಮಗಳನ್ನ ಸುತ್ತಿಕೊಂಡಿದ್ದೀವಿ, ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ತಮ್ಗೆ ಗೊತ್ತಿದೆ ನಾವು ಉಚಿತವಾಗಿ ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು ರಾಜ್ಯಾದ್ಯಂತ ಮಹಿಳೆಯರಿಗೆ ಪ್ರತಿ ಕುಟುಂಬದ ಮುಖ್ಯಸ್ಥೆ ಮಹಿಳೆಗೆ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಸುಮಾರು 2,500 ರೂಪಾಯಿನ ತುಂಬ ನಾವು ಕೊಡ್ತೇವೆ. 2,000 ಅದೇ ರೀತಿ ನಾವು ಗೃಹಜ್ಯೋತಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡುವಂಥದ್ದು, 5 KG ಅನ್ನಭಾಗ್ಯ ಯೋಜನೆ ವಿಸ್ತರಿಸಿ 10 KG ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಹೀಗೆ ಮಹಿಳೆಯರ ಪ್ರಧಾನವಾಗಿ ಇವತ್ತೊಂದು ದಿವಸ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಬಯಸಿದ್ರು ಮಹಿಳೆಯರಿಗೆ ಸಮಾನತೆ ಇರಬೇಕು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅದನ್ನೇ ಸಂವಿಧಾನದಲ್ಲಿ ಇವತ್ತೊಂದು ದಿವಸ ಬಯಸಿದ್ದು ಅಂಥದ್ದು ಜಾರಿಗೆ ತರಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಪಣ ತೊಟ್ಟು ನಾವು ಏನು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಯನ್ನು ಈಡೇರಿಸಿದ್ವಿ. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಯೋಜನೆಗಳು ಹೆಚ್ಚಿನದಾಗಿದ್ದವು. ನಾಡಿನ ಎಲ್ಲ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಇವತ್ತು ದಸರಾ ಹಬ್ಬ ಅಂದರೆ ಇವತ್ತು ದುಷ್ಟರ ಒಂದು ಸಂಹಾರ ಮಾಡಿದಂಥ ದಿನದಂದು ಇವತ್ತು ನಾಡಿಗೆ ಒಂದು ಎಲ್ಲ ಜನತೆಗೆ ಶುಭಾಶಯ ಒಂದು ಸಂಭ್ರಮವನ್ನು ಆಚರಿಸುವಂಥ ದಿನ ಇವತ್ತು. ಇವತ್ತು ನಾವು ವಿಜಯಪುರ ಜಿಲ್ಲೆ ಜಿಲ್ಲಾ ಕಟ್ಟಡದ ಮೇಲ್ಗಡೆ ಮಹಿಳಾ ಕಾಂಗ್ರೆಸ್ ಆಫೀಸನ್ನು ಒಂದು ಕಟ್ಟಬೇಕು, ಮಹಿಳೆಯರಿಗೆ ಒಂದು ಸಮಾನತೆ ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದನೂ ಮಹಿಳೆಯರಿಗೆ ಸಮಾನತೆ ಇದೆ. ಅದೇ ರೀತಿ ಇದು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು, ಯಶವಂತರಾಯಗೌಡ ಸಾಹೇಬರಾಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ನಾಡಗೌಡರಾಗಿರ್ಬೋದು, ಅಶೋಕ್ ಮನುಗುಳಿಯವರಾಗಿರ್ಬೋದು, ಕಟಕದೊಂಡ ಎಲ್ಲ MLAಗಳು, ಎಲ್ಲ ಶಾಸಕರು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಿ ಮಹಿಳೆಯರಿಗೆ ಒಂದು ಸಮಾನತೆ ಕೊಡೋಣಂಥೇಳಿ ನಮ್ಮ ಮಹಿಳಾ ಕಾಂಗ್ರೆಸ್ ಆಫೀಸ್ ಅನ್ನು ಕಟ್ಟಡ ಕಟ್ಟಲಿಕ್ಕೆ ಇವತ್ತು ಎಲ್ಲರೂ ತಮ್ಮ ಸಹ ಸಂತೋಷದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿಯಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ಮಹಿಳೆಯರು ಕೂಡ ತುಂಬ ಸಂತೋಷದಿಂದ ಇವತ್ತು ದಸರಾ ಹಬ್ಬವನ್ನು ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಆಫೀಸ್ನಲ್ಲಿ ಅದು ಮಹಿಳಾ ಕಾಂಗ್ರೆಸ್ ಒಂದು ಭೂಮಿ ಪೂಜೆ ಮುಖಾಂತರ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಹೇಳ್ಬೋದು. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಾಪುರ ಈ ಶುಭ ದಿನದಂದು
ಈಗ ತಾನೇ ನಿರ್ಗಮಿಸಿದಂತಹ ಎಂ ಬಿ ಪಾಟೀಲ್ ಸಾಹೇಬ್ ಅವರು ನಮ್ಮ ಮಹಿಳಾ ಅಧ್ಯಕ್ಷರಾದಂತಹ ವಿದ್ಯಾರಾಣಿ ತುಂಗಳವರಿಂದ ಈ ಶುಭ ದಿನದಿಂದ ಈ ಶುಭ ಕಾರ್ಯದಲ್ಲಿ ಈ ಶುಭ ದಸರಾದ ವೇಳೆಯಲ್ಲಿ ನಮ್ಮ ಒಂದು ಮಹಿಳಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿತು. ಇದು ನಮಗೆ ಅತೀವ ಸಂತೋಷ. ಆಗಲಾರದ ಎಷ್ಟೋ ವರ್ಷಗಳಿಂದ ನೆನೆಗುಂದು ಬಿದ್ದಂತಹ ಈ ಕಟ್ಟಡದ ಕಾರ್ಯಕ್ರಮವನ್ನು ಈಗಾಗಲೇ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಈಗ ಚಿತ್ರಣದಲ್ಲಿ ಬಂದಿದೆ. ಇವರ ಒಂದು ಸಹಾಯ ಹಸ್ತ, ಎಂ ಬಿ ಪಾಟೀಲ್ರವರ ಸಹಾಯ ಹಸ್ತದಿಂದ, ಉಳಿದಂಥ ಎಲ್ಲ ಶಾಸಕರಿಂದನೂ ಸಹಾಯ ಹಸ್ತದಿಂದ ಇವತ್ತಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿಯ ಒಂದು ಕಟ್ಟಡ ಶಂಕುಸ್ಥಾಪನೆಯಾಗಿ ಶೀಘ್ರದಲ್ಲಿ ಈ ಕಟ್ಟಡ ಉದ್ಘಾಟನೆ ಆಗಲಿದೆ. ಈ ನಾನು ಈ ಒಂದಿಗೆ ಹೇಳೋದೊಂದಿಗೆ ದಸರಾದ ಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ನನ್ನ ಒಂದು ಶುಭ ಕಾಮನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ವಿದ್ಯಾರಾಣಿ ತುಂಗಳ ಮೇಡಮ್ ಅವರು ಒಂದು ತಮ್ಮದೇ ಆದಂಥ ದಸರಾದ ಒಂದು ಶುಭಾಶಯಗಳನ್ನು ಮುಂದೆ ತಿಳಿಸ್ತಾ ಇದ್ದಾರಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತನ್ನು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.